ಸೈಲೆಂಟ್ ಆಗಿದ್ದ ಸಕ್ಕರೆ ನಾಡು ಮತ್ತೆ ವೈಲೆಂಟ್ ಆಗುತ್ತಾ? ಕರುನಾಡಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಧರ್ಮ ದಂಗಲ್. ಸೈಲೆಂಟ್ ಆಗಿದ್ದ ಸಕ್ಕರೆ ನಾಡು ಮತ್ತೆ ವೈಲೆಂಟ್ ಆಗುತ್ತಾ? ಕರುನಾಡಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದೆ ಧರ್ಮ ದಂಗಲ್. ಮಂಡ್ಯದಲ್ಲಿ ಶುರುವಾಯಿತು ಮತ್ತೊಂದು ಧರ್ಮವ. ಮಸೀದಿ ನಿರ್ಮಾಣಕ್ಕೆ ಹಿಂದೂ ಸಂಘಟನೆಗಳ ವಿರೋಧ. ಶ್ರೀರಂಗಪಟ್ಟಣ ತಾಲೂಕು ಕೋಡಿಯಾಲ ಗ್ರಾಮದಲ್ಲಿ ಉದ್ವಿಗ್ನ. ಮಸೀದಿ ನಿರ್ಮಾಣಕ್ಕೆ ಹಿಂದೂ ಸಂಘಟನೆಗಳ ವಿರೋಧ. ಶ್ರೀರಂಗಪಟ್ಟಣ ತಾಲೂಕು ಕೋಡಿಯಾಲ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಆರೋಪ. ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ. ಮಸೀದಿ ನಿರ್ಮಾಣದಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಅಂತ ಕಿಡಿ. ಅನುಮತಿ ಪಡೆಯದೆ ಮಸೀದಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಮಸೀದಿ ನಿರ್ಮಾಣ ವಿರೋಧಿಸಿ ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆ. ಸೈಲೆಂಟ್ ಆಗಿದ್ದ ಸಕ್ಕರೆ ನಾಡು ಮತ್ತೆ ವೈಲೆಂಟ್ ಆಗುತ್ತಾ? ಕರುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಧರ್ಮ ದಂಗಲ್ ಹೆಚ್ಚಾಗ್ತಾ ಇದೆ. ಮುಸ್ಲಿಂ ಜನಾಂಗ ಮಸೀದಿ ನಿರ್ಮಾಣಕ್ಕೆ ಹಿಂದೂ ಸಂಘಟನೆಗಳ ವಿರೋಧ. ಶ್ರೀರಂಗಪಟ್ಟಣ ತಾಲೂಕು ಕೋಡಿಯಾಲ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹಿಂದೂ ಸಂಘಟನೆಯವರು ಆರೋಪ ಮಾಡ್ತಿದ್ದಾರೆ. ಶಾಲೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ಮಾಹಿತಿ ಬೇಕು. ಈಗ ಯಾವ್ದು ಅದ್ರ ಬಗ್ಗೆ ನಮ್ಗೆ ಇನ್ನೂ ಅವ್ರು ಏನಾದ್ರು ಇಲ್ಲ. ಅವರು ಈ ಬಗ್ಗೆ ಮಾತಾಡೋಣ. ಭಜರಂಗ ದಳದ ಜಿಲ್ಲಾ ಸಂಚಾಲಕರಾದಂತಹ ಬಸವರಾಜ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಅವರೇ, ಏನಲ್ಲಿ ನಿಜಕ್ಕೂ ಅಕ್ರಮವಾಗಿನೇ ಮಸೀದಿ ನಿರ್ಮಾಣ ಆಗ್ತಾ ಇದೆಯಾ? ಹೌದು ಮೇಡಮ್, ಇಲ್ಲಿ ಕೊಡಿಯಾಲ ಅಂತೇಳಿ ಶ್ರೀರಂಗಪಟ್ಟಣ ತಾಲೂಕು ಕೊಡಿಯಾಲ ಗ್ರಾಮದಲ್ಲಿ ಯಾವುದೇ ರೀತಿ ಅಲ್ಲಿ ಲೈಸೆನ್ಸ್ ಪಡೆಯದಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತದದು. ಮತ್ತೆ ಅದು ಆಶ್ರಯ ಮನೆ ಯೋಜನೆ ಅಡಿ ನಿರ್ಮಾಣ ಕೊಟ್ಟಿದಂತ ನಿವೇಶನದಲ್ಲಿ ಖರೀದಿ ಮಾಡಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಅಲ್ಲಿ ಮಸೀದಿ ಕಟ್ತಾ ಇದ್ದಾರೆ. ನೀವು ಖರೀದಿ ಮಾಡಿದಿರಿ, ಮಸೀದಿಗೆ ಅಂತ ಏನ್ ಜಾಗ ಖರೀದಿ ಮಾಡಿಲ್ಲ. ನಿಮಗೆ ಯಾರು ಹೇಳಿದ್ರು ಅಲ್ಲಿ ಮಸೀದಿ ಕಟ್ಟಕ್ಕೆ ಅವಕಾಶ? ಸರ್ಕಾರ ಅವಕಾಶ ಕೊಟ್ಟೈತಾ? ನಮ್ ಪ್ರಶ್ನೆ ಅದು. ನೀವು ಅನೈತಿಕ ಚಟುವಟಿಕೆಗಳನ್ನ ತಾಣವಾಗಿ ಮಾಡ್ಕೊಳ್ಳಿಕ್ಕೆ ಅಲ್ಲಲ್ಲಿ ತುಂಡು ತುಂಡು ಪಾಕಿಸ್ತಾನಗಳನ್ನ ನಿರ್ಮಾಣ ಮಾಡ್ಲಿಕ್ಕಾಗಿ ಈ ಭಯೋತ್ಪಾದಕ ಚಟುವಟಿಕೆಗಳು ನಡೆಸುವಂತ ಸಂಘಟನೆಗಳಿಂದ ಪ್ರಚೋದನೆ ಒಳಪಟ್ಟಿರುವಂತ ನಮ್ಮ ಸಮಾಜದೊಳಗಡೆ ಇರುವಂತ ಮುಸಲ್ಮಾನರು ಸೇರಿ ಇಂತ ಒಂದು ದುರ್ಘಟನೆಗಳಿಗೆ ಈಡ್ ಮಾಡ್ಕೊಂಡಿದ್ದಾರೆ. ಮಸೀದಿ ಆಗ್ತಾ ಇದೆಯೋ ಅಥವಾ ಅನೈತಿಕ ಚಟುವಟಿಕೆ ತಾಣ ಆಗ್ತಾ ಇದೆಯೋ ಏನ್ ನಿಮ್ಮ? ಈಗ ಮಸೀದಿಗೆ ಒಂದು ಸ್ಟ್ರಕ್ಚರ್ ಇರ್ತದೆ. ಮಸೀದಿ ಕಟ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ಆದಂತ ಒಂದು ಗೋಪುರ, ಅದಕ್ಕೆ ಆದಂತ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಕಟ್ಟಡ ನಿರ್ಮಾಣ ಮಾಡಿಲ್ಲ ಅವರು. ಅವರು ಒಂದು ಕಬ್ಬಿಣದ ಶೀಟ್ಗಳಿಂದ ಮತ್ತು ಆಂಗ್ಲರ್ಗಳ ಕಬ್ಬಿಣದ ಸರಳುಗಳಿಂದ ಹೇಳಿ ಅದನ್ನ ರೂಫ್ ಮಾಡಿ ಅದರ ಒಳಗಡೆ ಹೋದ್ರೆ ಅದನ್ನ ಪ್ರಾರ್ಥನೆ ಮಾಡ್ತಾ ಇದಾರೆ. ನೀವು ಇವ್ರಿಗೆ ಯಾರು ಕೊಟ್ರು ಅಲ್ಲಿ ಪ್ರಾರ್ಥನೆ ಮಾಡಕ್ಕೆ ಅವಕಾಶ ಮಾಡಿ? ಅದನ್ನ ಆ ರೀತಿನಲ್ಲಿ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿನ ಕೇಳಿದ್ರು ನಾವು ಯಾವುದೇ ರೀತಿಯಾದಂತ ಅವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹೌದು, ಇವ್ರು ಏಕಾಏಕಿ ಅದನ್ನ ನಿರ್ಮಾಣ ಮಾಡಿಕೆ ಇವ್ರಿಗೆ ಯಾರು ಅವಕಾಶ ಕೊಟ್ರು? ಅದಕ್ಕೆ ನಮ್ಮ ವಿರೋಧ. ಪ್ರಶ್ನೆ ಮಾಡಿದ್ರ ಸಂಬಂಧಪಟ್ಟವರ ಬಳಿ? ಹೌದು, ಸಂಬಂಧಪಟ್ಟವ್ರ ಹತ್ರ ಪ್ರಶ್ನೆ ಮಾಡಿ ಒಂದು ವಾರದ ಹಿಂದೆ ಪಂಚಾಯತಿಯವರಿಗೆ ನಾವು ಒಂದು ದೂರನ್ನು ಕೊಟ್ಟಿದೀವಿ. ಆ ದೂರ ಅನ್ವಯ ಅವ್ರವ್ರಿಗೆ ನೋಟಿಸ್ ಜಾರಿ ಮಾಡಿದೀನಿ ಅಂತ ಹೇಳವ್ರೆ. ನಾವು ಇವತ್ತು ಶ್ರೀರಂಗಪಟ್ಟಣ ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳಿಗೆ ನಾವೊಂದು ದೂರು ಕೊಡ್ತಾ ಇದೀವಿ. ಇನ್ನು ಒಂದು ವಾರದ ಗಡುವು ಕೊಡ್ತಾ ಇದೀವಿ. ಆ ಒಂದು ವಾರದಲ್ಲಿ ಅವ್ರು ಅದನ್ನ ತೆರವು ಮಾಡ್ಬೇಕು. ನಿಮ್ ಕೈ ತೆರವು ಮಾಡ್ಲಿಲ್ಲ ಅಂದ್ರೆ ಅದನ್ನ ಹಿಂದೂ ಸಮಾಜನ ತೆರವು ಮಾಡ್ತದೆ. ಯಾರ ಹೆಸರಲ್ಲಿ ಇರುವಂತ ಜಾಗ ಬಸವರಾಜ್ ಅವರೇ? ಅದು ಅವ್ರನ್ನ ಪ್ರಶ್ನೆ ಮಾಡಿದೀರಾ ಏನಕ್ಕಾಗಿ, ಏನ್ ಕಟ್ತಾ ಇದ್ದಾರೆ ಅಂತ? ಖಾಸಗಿ ಮುಸ್ಲಿಂ ವ್ಯಕ್ತಿಗಳು ಅದನ್ನ ಜಾಗನ ಖರೀದಿ ಮಾಡೋರೆ. ಅವರು ಮನೆ ಕಟ್ಲಿಕ್ಕೆ ನಮ್ದು ತಕರಾರಿಲ್ಲ. ಅವ್ರ ಸ್ವಂತ ಜಾಗದಲ್ಲಿ ಅವ್ರು ಏನ್ ಬೇಕಾದ್ರೆ, ಆದ್ರೆ ಮಸೀದಿ ಮಾಡ್ತಾರೆ, ಇನ್ನೊಂದು ದರ್ಗಾ ಮಾಡ್ತಾರೆ, ಇನ್ನೊಂದು ಈದ್ಗಾ ಮಾಡ್ತಾರೆ ಅಂದ್ರೆ ಅದಕ್ಕೆ ನಮ್ ತಕರಾರು. ಕಾನೂನು ಅವಕಾಶ ಕೊಟ್ಟಿದ್ಯಾ? ಕಾನೂನು ವ್ಯಾಪ್ತಿ ಒಳಗೆ ಅದು ಬರುತ್ತಾ? ಮಾಡಿ. ಕಾನೂನು ವ್ಯಾಪ್ತಿನ ಮೀರಿ ಮಾಡುವಂತದ್ ಏನೈತೆ? ನಿಮ್ ಉದ್ದೇಶ ಏನು? ನೀವು ಮಸೀದಿನೇ ಕಟ್ತೀವಿ ಅಂತ ಸರ್ಕಾರದಿಂದ ಅಧಿಕೃತವಾಗಿ ನೀವು ಅದನ್ನ ಲೈಸೆನ್ಸ್ ಪಡೆದು ಏನಕ್ಕೆ ನೀವು ಮಾಡ್ಲಿಲ್ಲ? ಸಂಪರ್ಕದಲ್ಲಿರಿ. ಈಗ ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಬ್ದುಲ್ ರಜಾಕ್ ಅವರೇ, ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದ ಕೋಡಿಯಾಲ್ ಗ್ರಾಮದಲ್ಲಿ ಅಕ್ರಮವಾಗಿ ಅಲ್ಲಿ ಮಸೀದಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಈಗ ಹಿಂದೂ ಸಂಘಟನೆಯವರು ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ? ಇವಾಗ ಏನು ಮಾಡ್ತೀರಾ? ಹಿಂದೂ ಸಂಘಟನೆಗಳಿಗೆ ಬಿಜೆಪಿ ಒಂದು ಟಾಸ್ಕ್ ಕೊಟ್ಟೈತೆ, ನಾವು ಕೊಟ್ಟ ವಾದಗಳನ್ನು ಏನು ಇಟ್ಕೊಳ್ಳೋಕೆ ಆಗಿಲ್ಲ, ಜನಾಭಿವೃದ್ಧಿಯಲ್ಲಿ ಒಂದು ಪೈಸಾ ಕೆಲಸನೂ ನಾವು ಮಾಡಿಲ್ಲ. ಇವಾಗ ಚುನಾವಣೆ ಹತ್ತಿರ ಬರ್ತಾ ಇದೆ, ಹೇಗನ ಮಾಡಿ ಹಿಂದೂ ಮುಸ್ಲಿಂ ಮಾಡಿ ಉತ್ತರ ಪ್ರದೇಶದಲ್ಲಿ ಮಾಡ್ದಂಗೆ ಒಂದು ಫಾರ್ಮುಲಾ ಇಲ್ಲಿ ಟ್ರೈ ಮಾಡಿ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಇವಾಗ ನಾವು ಒಂದು ಹೆಜ್ಜೆ ಮುಂದಕ್ಕಿಟ್ರೇನು ತಪ್ಪಾಗ್ತಿದೆ, ನಿಂತ್ಕೊಂಡ್ರು ತಪ್ಪು, ಕೂತ್ಕೊಂಡ್ರು ತಪ್ಪು, ಎದೊಳಿದ್ರು ತಪ್ಪು, ಮುಸಲ್ಮಾನರು ಏನ್ ಮಾಡ್ತಾರೆ ಎಲ್ಲ ತಪ್ಪು, ಮಾವನ್ಗಾಯಿ ಮಾರಾಟ ಮಾಡಿದ್ರೆ ತಪ್ಪು, ರೇಷ್ಮೆ ವ್ಯಾಪಾರ ಮಾಡಿದ್ರೆ. ಗ್ರಾಮ ಪಂಚಾಯತಿ ಅವ್ರನ್ನ ಕೂಡ ಪ್ರಶ್ನೆ ಮಾಡಿದಾರಂತೆ ಹಿಂದೂ ಸಂಘಟನೆಯವರು, ಬಸವರಾಜ್ ಅವರೇ ಇದ್ದಾರೆ, ಇದಕ್ಕೆ ನಾವು ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ದೇವರ ಮನೆಯನ್ನ ಕಟ್ಟಿ ಅದರಲ್ಲಿ ನಮಾಜು ಆಗಲ್ಲ, ಅಕ್ರಮವಾಗಿ ಕಟ್ತಾ ಇರಲ್ಲ ಯಾರೂನು, ಇರಬಹುದು ಪರ್ಮಿಷನ್ಸ್ ತಗೊಬೇಕಾಗಿರ್ಬೋದು, ತಡೆ ಆಗಿರ್ಬೋದು. ಕರೆಕ್ಟ್ ಆಗಿ ಮಾಹಿತಿ ನನ್ನ ಹತ್ರ ಇಲ್ಲ, ಅದನ್ನ ಮಾಹಿತಿ ಪಡಿತೀನಿ, ಇಲ್ಲ ಅಂತಲ್ಲ. ಆದ್ರೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ, ಯಾರು ಅಕ್ರಮವಾಗಿ ಯಾರ್ದಾದ್ರು ಜಮೀನ್ ಮೇಲೆ ಹೋಗ್ಬಿಟ್ಟು ಕಟ್ಬಿಡ್ತಾ ಇದಾರ, ಅವ್ರ ಸ್ವಂತ ಜಮೀನು ಕಟ್ತಾ ಇದಾರೆ, ಪರ್ಮಿಷನ್ ತಗೊಬೇಕು. ಇವರು ಹೇಳಿದ್ರು ಅಬ್ದುಲ್ ರಜಾಕ್ ಅವರು, ನಾನು ದಿನನಿತ್ಯ ನಿಮ್ ಚಾನೆಲ್ ಅಲ್ಲಿ ನೋಡ್ತಾ ಇರ್ತೀನಿ, ಹಿಂದೂ ಸಂಘಟನೆಗಳಿಗೆ ದುಡ್ಡು ಕೊಟ್ಟವ್ರೆ ಬಿಜೆಪಿ ಅವ್ರು ಮಾಡ್ತಾರೆ ಅಂತ, ಅದಕ್ಕೆ ಸಾಕ್ಷಿ ಆಯ್ತಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಲ್ಲ. ಹಂಗಾರೆ ನಿಮ್ಗೆ ಟೆರರಿಸ್ಟ್ ಸಂಘಟನೆಗಳಿಂದ ದುಡ್ಡು ಕೊಟ್ಟವ್ರಾ ನೀವು ಮಾತಾಡಿ ಮುಸಲ್ಮಾನರಿಗೆ ಅಂತ? ಏನು ನಿಮ್ಗೆ ಭಯೋತ್ಪಾದಕ ಸಂಘಟನೆಗಳಿಂದ ಹಣ ಪಡೆದಿದ್ದೀರಾ? ಅದಕ್ಕೆ ಸರ್ಕಾರ ನೀವು ಮಾತಾಡ್ಬೇಕು. ಇದೋ ಕೇಳಿ ಹೇಳ್ತಿದ್ರು ಮಂಡ್ಯ, ಅದಕ್ಕೆ ಸರ್ಕಾರ ರೇ ಇದೋ ಮಂಡ್ಯ ರೇ, ಮಾತಾಡ್ಬೇಕಾದ್ರೆ ಬಾಯಲ್ಲಿ ಬಂದ ಮಾತಾಡೋದಲ್ಲ. ಏನ್ ತಪ್ಪು ಮಾತಾಡಿಲ್ಲ ನೀವು? ಕೇಳ್ಕೊಳ ಇಲ್ಲಿ ಒಂದ್ ನಿಮಿಷ. ಬಾಯಿ ಬಂದಂಗೆ ಭಯೋತ್ಪಾದಕರು ಹತ್ ಮಾಡ್ತಾ ಇದಾರೆ, ಏನ್ ಮಾತಾಡ್ತಿದ್ರ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಮಂಡ್ಯ ಇದು ಕರ್ನಾಟಕ, ಇದು ಇದು ಭಾರತ, ಇದು ಮಂಡ್ಯ. ನಿನ್ನಾಟ ಈ ಮಂಡ್ಯದಲ್ಲಿ ನಡೆಯಲ್ಲ, ನಿನ್ ಇಟ್ಕೋಬೇಕು. ಮಂಡ್ಯದಲ್ಲಿ ಕೆಲಸ ಮಾಡಬಾರ್ದು, ಸಂಘಟನೆಗಳ ವಿರುದ್ಧ ಮಾತಾಡಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಕೇಳ್ಕೊ. ನೀನು ಮೀಡಿಯಾದಲ್ಲಿ ಬಂದು ದುಡ್ಡು ಇಸ್ಕೊಂಡವ್ರೆ ಮಾತಾಡಬೇಡ, ಇದೇ ನಿಮ್ಮ ನೋಡು. ಯಾರು ಹೇಳ್ತಿದ್ದೀನಿ ಕೇಳು, ನೀನು ದುಡ್ಡು ಇಸ್ಕೊಂಡಿದ್ದಾರೆ ನೋಡಿದ್ಯಾನಪ್ಪ, ನೀನು ನೋಡಿದ್ಯಾ ದುಡ್ಡು ಇಸ್ಕೊಂಡಿರೋದು? ನೀನ್ ದುಡ್ಡು ಇಸ್ಕೊಂಡಿರೋದು ನೋಡಿದ್ದೀನಪ್ಪ. ಅಬ್ದುಲ್ ರಜಾಕ್, ಬಸವರಾಜ್, ದಯವಿಟ್ಟು ನೀವು ಬಳಸುವಂತಹ ಮಾತಿನ ಬಗ್ಗೆ ನಿಗಾ ಇರ್ಲಿ, ಏಕವಚನ ಬೇಡ. ಅಬ್ದುಲ್ ರಜಾಕ್ ಅವ್ರೆ, ನೀವು ಹೇಳ್ತೀರಿ ಸ್ವಂತ ಜಮೀನು, ಅವ್ರ ಜಾಗದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ, ಮಸೀದಿ ಕಟ್ಕೊಳ್ಬಹುದಾ? ಅವಕಾಶ ಇದೆಯಾ ಕಾನೂನಲ್ಲಿ? ಇಲ್ಲ ಇಲ್ಲ, ಸ್ವಂತ ಜಾಗ ಕಟ್ಟಿರ್ಬಹುದು, ಅದಕ್ಕೆ ಏನ್ ಬೇಕು ಪರ್ಮಿಷನ್ಸ್ ಸರ್ಕಾರದಿಂದ ತಗೊಳ್ತದೆ, ಅದಕ್ಕೆ ಸರ್ಕಾರ ಪ್ರಶ್ನೆ ಮಾಡುತ್ತೆ. ಇವ್ರು ಯಾರು? ಸರ್ಕಾರನೇ ಕೇಳ್ತಾ ಇರೋದು, ತಹಶೀಲ್ದಾರಲ್ಲ ನಾವು ಕೇಳ್ತಾ ಇರೋದು, ತಹಶೀಲ್ದಾರನ್ ಕೇಳ್ತಾ ಇದೀವಿ. ಅಕ್ರಮವಾಗಿ ಮಸೀದಿ ಕಟ್ಟಕ್ ನೀವು ಅವಕಾಶ ಕೊಟ್ಟಿದ್ದೀರಾ? ಅವಕಾಶ ಕೊಟ್ಟಿಲ್ವಾ? ಅವಕಾಶ ಇಲ್ಲ ಅನ್ನೋದು ತೆರವು ಮಾಡಿ ಅನ್ನೋದು ನಮ್ಮ ವಾದ. ಕರ್ನಾಟಕ ರಾಜ್ಯದಲ್ಲಿ 1,500 ಕಟ್ಟಡಗಳು ಅಕ್ರಮವಾಗಿ ಕಟ್ಟಿವೆ, ರಿಲಿಜಿಯಸ್ ಕಟ್ಟಡಗಳು. ಹಾಕ್ರಿ ಕಾನೂನಲ್ಲಿ ಅವಕಾಶ ಇದೆ, ನೀವು ಹಾಕ್ರಿ ಕೇಸ್ ಹಾಕ್ರಿ, ಕಾನೂನು ಬಾಹಿರವಾಗಿರೋದಕ್ಕೆಲ್ಲ ನಾವು ಅದನ್ನೇ ಮಾಡ್ತಾ ಇದೀವಿ. ನಿಮಿಷ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ನಿಮಗೆ ಯಾವುದು ಇವಾಗ ದುಡ್ಡು ತಗೊಂಡ್ರು ಅದನ್ನ ಮಾಡುದು ಇದನ್ನ ಮಾಡುದು ಕೆಲಸ ಮಾಡ್ಬೇಡ ಮರೆಯಾ. ಅಕ್ರಮವಾಗಿದ್ರೆ ಅಂದ್ರೆ ಅಕ್ರಮವಾಗೈತೆ ಅಂತ ಹೇಳಿದ್ರೆ ಇಡೀ ಇದು ಹಿಂದೂ ದೇಶ, ಇದು ಹಿಂದೂ ರಾಷ್ಟ್ರ, ವಲಸೆ ಬಂದವರಲ್ಲ, ಆಕ್ರಮಣ ಮಾಡಿದವರಲ್ಲ ಹಿಂದೂಗಳು. ಒಂದ್ ನಿಮಿಷ ಗೊತ್ತಿಲ್ಲ, ಒಂದ್ ನಿಮಿಷ ಏನ್ ಇತಿಹಾಸ ಗೊತ್ತಿಲ್ಲ, ಎಲ್ಲವರೆಗೂ ಓದಿದ್ಯೋ ಗೊತ್ತಿಲ್ಲ. ಬಸವರಾಜ್ ಅವರೇ, ಬಸವರಾಜ್ ಅವರೇ, ಏನ್ ಸಮಸ್ಯೆ ಇದೆ ಆ ಸಮಸ್ಯೆ ಕುರಿತಾಗಿ ಮಾತಾಡಿ, ಬೇರೆ ಮಾತು ಬೇಡ ಅಂತ ಅನ್ಸುತ್ತೆ. ಈ ತರ ಪೊಲಿಗಳಿಗೆಲ್ಲ ಫೋನ್ ಮಾಡಿ ನೀವು ಕನೆಕ್ಟ್ ಮಾಡಿ, ಅವ್ನು ಯಾರೋ ಥರ್ಡ್ ಕ್ಲಾಸ್ ಗಳಿಗೆಲ್ಲ ನೀವು ಫೋನ್ ಕನೆಕ್ಟ್ ಮಾಡಬೇಡಿ, ಅವನು ಥರ್ಡ್ ಕ್ಲಾಸ್ ಇದ್ದಾನೆ, ಟೆರರಿಸ್ಟ್ ಅವನು. ಬಾಯಿ ಬಂದಾಗ ಮಾತಾಡೋಂಥದ್ದಲ್ಲ ಅವನು. ದುಡ್ಡು ತಗೊಂಡವ್ರಂದ್ರೆ ಏನರ್ಥ? ಬಸವರಾಜ್ ಅವರೇ, ಈಗ ಏನೀಗ ಜಾಗ ಈಗ ಖಾಸಗಿ ಮೇಡಮ್ ನೋಡಿ ಮೇಡಮ್, ಅವರು ಮುಸ್ಲಿಂ ಮುಖಂಡ ಆದ್ರೆ ಮುಸ್ಲಿಂ ಮುಖಂಡರು ಅವರ ಮಸೀದಿ ಗುರುಗಳ ಅವ್ರಿಗೆ ನಮ್ಗೆ ಗೌರವ ಐತೆ. ಬಾಯಿಗೆ ಬಂದಾಗ ಮಾತಾಡಬಾರ್ದು ಹಿಂದೂ ಸಂಘಟನೆಗಳ ಬಗ್ಗೆ. ನಾವು ಸುಧಾ ನಾವು ಯಾರ ಹತ್ರ ದುಡ್ಡು ತಿಂದಿಲ್ಲ, ಇಲ್ಲಿ ಕಾರ್ಯಕರ್ತರೆಲ್ಲ ಅವ್ರ ಸ್ವಂತ ದುಡಿಮೆಯಿಂದ ಬದುಕ್ತಾರಂತ ಜನ. ನಾವು ನಮ್ಮ ಸಮಾಜ ರಕ್ಷಣೆ ಮಾಡೋದು ನಮ್ಮ ಹೊಣೆ ಐತೆ, ನಮ್ಮ ಹೆಣ್ಮಕ್ಳು ರಕ್ಷಣೆ ಮಾಡೋದು, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಐತೆ. ಇವತ್ತು ಅದ್ರ ಮೇಲೆ ಆಕ್ರಮಣಗಳೈತೈತೆ, लव जिहाद ಹೆಸರಲ್ಲಿ ಹಿಂದೂ ಹೆಣ್ಣುಮಕ್ಕಳನ್ನ ಅಪಹರಿಸ್ತಾ ಇದ್ದಾರೆ ಹಿಂದೂಗಳ ಆಸ್ತಿಗೋಸ್ಕರ ಹೆಣ್ಣುಮಕ್ಕಳನ್ನ ಮದುವೆ ಮಾಡಿ ಹಿಂದೂ ಆಸ್ತಿಗಳನ್ನ ಕಬಳಿಕೆ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಧ್ವನಿ ಅಂತದ್ದು ಹಿಂದೂ ಸಮಾಜದ ಹಿಂದೂ ಸಂಘಟನೆಗಳ ಜವಾಬ್ದಾರಿ ಓಕೆ ಈಗ ಬಸವರಾಜ್ ಅವರೇ ಈಗ ಅಲ್ಲಿ ಮಸೀದಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಅದರ ವಿರುದ್ಧ ನೀವು ಈಗ ಧ್ವನಿ ಎತ್ತಿರುವಂತದ್ದು ಯಾರಿಗೆ ಮನವಿ ಸಲ್ಲಿಸ್ತಾ ಇದ್ದೀರಿ ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳಿಗೆ ದೂರ ಕೊಡ್ತಾ ಇದೀವಿ ನಾವು ಮನವಿ ಮಾಡ್ತಾ ಇಲ್ಲ ಒಂದು ವಾರದ ಗಡುವು ಕೊಡ್ತಾ ಇದೀವಿ ರಾಜ್ಯ ಸರ್ಕಾರ ಒಂದು ವಾರದೊಳಗೆ ಅದನ್ನ ತೆರವು ಮಾಡಬೇಕು ಇಲ್ಲ ಅಂದ್ರೆ ಇಡಿ ಹಿಂದೂ ಸಮಾಜ ಅದನ್ನ ತೆರವು ಮಾಡ್ತದೆ ಓಕೆ ಥ್ಯಾಂಕ್ ಯು ಬಸವರಾಜ್ ಅವರೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಅಬ್ದುಲ್ ರಜಾಕ್ ಥ್ಯಾಂಕ್ ಯು ಸೋ ಮಚ್ ಮಂಡ್ಯದಲ್ಲಿ ಈಗ ಮತ್ತೊಮ್ಮೆ ಧರ್ಮ ವಾರ್ ಮಸೀದಿ ನಿರ್ಮಾಣಕ್ಕೆ ಅದು ಕೂಡ ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹಿಂದೂ ಸಂಘಟನೆಯವರು ಆರೋಪವನ್ನ ಮಾಡ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್